ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಘವಣಿ ಸೋಯ್ತೀನ್. ವಿಡಿಯೋದಲ್ಲಿ ನಿಮ್ಗಿನ್ನೊಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತೀನಿ. ಎಲ್ಲರೂ ನೀವು ಹುಡುಕ್ತಿರ್ಬೋದು, ತುಂಬ ಡೇಟಾ ಎಂಟ್ರಿ, ಇದು 100% ಡೇಟಾ ಎಂಟ್ರಿ ಜಾಬ್ ಇದೆ. ಆ್ಯಂಡ್ ಜೊತೆಗೆ ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಸ್ಯಾಲ್ರಿ ಹೋಮ್ ಇದೆ, ಜೊತೆಗೆ ಅವರ್ಲಿ ಬೇಸ್ಡ್ ಕೊಡ್ತಾರೆ, ಆ್ಯಂಡ್ ವೀಕ್ಲಿ ಬೇಸ್ಡ್ ಪೇಮೆಂಟ್ ಇದೆ. ಮಿನಿಮಮ್ 1 ಅವರ್ಗೆ 166 ಅಂದರೆ $2 ಮೇಲೆ ಪೇ ಮಾಡ್ತಿದ್ದಾರೆ. ವೀಕ್ಗೆ ಸಮ್ವೇರ್ 4000 ಬರ್ಬೋದು. ಓಕೆ, ರೂಲ್ಸ್ ಇನ್ ರೆಸ್ಪಾನ್ಸಿಬಿಲ್ ರಿಕ್ವೈರ್ಮೆಂಟ್ ಅಂದರೆ ಏನೇನು, ಇವ್ರು ಯಾವ ಥರ ಕ್ವಾಲಿಟಿ ಅವ್ರನ್ನ ಚೆಕ್ ಮಾಡ್ತಿದ್ದಾರೆ ಅಂದರೆ, ಮಿನಿಮಮ್ ಲ್ಯಾಪ್ಟಾಪ್ ಇರಬೇಕು ವಿತ್ ನೆಟ್ ಕನೆಕ್ಷನ್, ಐ ಮೀನ್ ವೈಫೈ ಕನೆಕ್ಷನ್ ಇರಬೇಕು, Windows 10 ಯೂಸ್ ಮಾಡ್ತಿರಬೇಕು, ಜೊತೆಗೆ RAM ಮತ್ತು ಹಾರ್ಡ್ ಡಿಸ್ಕ್ ಎಷ್ಟು ಮೆಮೊರಿ ಇರಬೇಕಂತ ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನು ಸಿಸ್ಟಮಲ್ಲಿ ನೋಡ್ಬೋದು. ಯೂಶಲಿ Windows 10 ಎಲ್ಲ ಕ್ವಾಲಿಟೀಸ್ ಇರುತ್ತೆ, ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಆ್ಯಂಡ್ ಟೈಪಿಂಗ್ ಸ್ಪೀಡ್ ಮಿನಿಮಮ್ 25-50 ವರ್ಡ್ಸ್ ಪರ್ ಮಿನಿಟ್ ಇದ್ದರೆ ನಡೆಯುತ್ತೆ. ಓಕೆ, ನಿಮ್ಗೆ ಇನ್ ಕೇಸ್ ಇಲ್ಲ ಅಂದಮೇಲೆ ಅಪ್ಲೈ ಮಾಡಿದ್ಮೇಲೆ ಒಂದು 2-3 ಸರಿ ಈಸಿ ಟೈಪಿಂಗ್ ಅಥವಾ ಟೈಪಿಂಗ್ ಸ್ಪೀಡ್ ಆನ್ಲೈನಲ್ಲಿ ಒಂದು 2-3 ಸರಿ ಪ್ರಾಕ್ಟೀಸ್ ಮಾಡಿ, ಸೊ ದಟ್ ಟೆಸ್ಟಲ್ಲಿ ನೀವು ಈಸಿಯಾಗಿ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬೋದು. ಓಕೆ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಸ್ಟ್ ಕ್ಲಿಕ್ ಮಾಡಿ ಈ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಹೆಸರು, ಮೇಲ್ ಐ ಡಿ ಮತ್ತು ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ಕರೆಂಟ್ ನಂಬರ್ ಎಂಟರ್ ಮಾಡಿದ್ರೂ ಕೆಲವು ಟೈಮ್ ರಾಂಗ್ ನಂಬರ್ ಅಂತ ಹೇಳುತ್ತೆ. ಯಾಕೆ ಅಂದರೆ ಫಸ್ಟ್ ನೀವು ಇಲ್ಲಿ ಕಂಟ್ರಿ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಯಾವ ಕಂಟ್ರಿಯಲ್ಲಿದ್ದರೂ ಆ ಕಂಟ್ರಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ನಂಬರ್ ಎಂಟರ್ ಮಾಡಿ. ನಿಮಗಿದು ಮೇಲ್ ಅಥವಾ ನಂಬರ್ಗೆ OTP ವೆರಿಫಿಕೇಷನ್ ಅನ್ನೋ ಬರುತ್ತೆ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ಅದು ಕಳಿಸಿ. ಓಕೆ, OTP ಎಂಟರ್ ಆದಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಎಂಟರ್ ಆಗೋದು ಅಗೇನ್ ಸೇಮ್ ನೇಮು ಮತ್ತು ನಿಮ್ಮ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ಜೊತೆಗೆ ನಿಮಗೆ ಕೆಲವು ಬೇಸಿಕ್ಸ್ ಡೀಟೇಲ್ಸ್ ಕೇಳುತ್ತೆ, ತುಂಬ ಅಂದರೆ ಜಾಸ್ತಿ ಏನು ಕೇಳಲ್ಲ. ಯಾವ ಥರ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರಿ, ಏನಾದರೂ ಮೊದಲೇ ನಾಲೆಡ್ಜ್ ಇದೆಯಾ, ಯಾವ ಥರ ಕೋರ್ ಇದೆ, ಇದನ್ನೆಲ್ಲ ಎಂಟ್ರಿ ಮಾಡಬೇಕು. ಸೊ ನಾನು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಅಪ್ಲಿಕೇಶನ್ ಸಬ್ಮಿಟ್ ಅಂತ ಬರ್ತದೆ, ಅದಕ್ಕೆ ಬ್ಯಾಕ್ ಹೋಗ್ತದೆ. ನಿಮಗಾದರೆ ಮುಂದೆ ಪೇಜಲ್ಲಿ ಬೇಸಿಕ್ಸ್ ಡೀಟೇಲ್ಸ್ ಕೇಳಿ, ಜೊತೆಗೆ ಒಂದು 2-3 ಕ್ವಶನ್ಸ್ ಕೇಳುತ್ತೆ, ಸಿಂಪಲ್ ಕ್ವಶನ್ಸ್. ಜೊತೆಗೆ ನೀವು ಟ್ಯಾಗ್ ಲೈನ್ ಎಂಟರ್ ಮಾಡ್ಬೋದು, ಅಂದರೆ ಇಫ್ ಯು ಹ್ಯಾವ್ ಡೇಟಾ ಎಂಟ್ರಿ ಅಥವಾ ಚಾಟಲ್ಲಿ ಎಲ್ಲಾದರೂ ನೀವು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಸೊ ಐ ಹ್ಯಾವ್ ಲೈಕ್ 2-3 ಇಯರ್ಸ್ ಎಕ್ಸ್ಪೀರಿಯೆನ್ಸು, ಸೊ ದಟ್ ನಿಮ್ಮ ರೆಸ್ಯೂಮ್ ಅನ್ನೋದು ಬೇಗ ಶಾರ್ಟ್ ಲಿಸ್ಟ್ ಆಗುತ್ತೆ. ಓಕೆ, ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.